బళ్ళారి గ్రామీణ ప్రదేశాలలో అక్రమ విద్యుత్ వాడకం జరుగుతున్నా దానిని నియంత్రణ చేయవలసిన సంబంధిత లైన్మెన్లు సహకరించారు. కూరుగోడు తాలూకా ఎమ్మిగినూరు వ్యాప్తిలోని సోమాలాపురం గ్రామంలో దాదాపు 50 పంపుషెట్లకు అక్రమంగా 24 గంటలు త్రాగునీరు అందించడానికి ప్రభుత్వం కోట్ల రూపాయలతో ప్రత్యేక విద్యుత్ వ్యవస్థను ఏర్పాటు చేసింది. పంపుషెట్లకు ప్రత్యేక వ్యవస్థ ఉన్న 24 గంటలు సరఫరా అవుతున్న లైన్ కు అక్రమ విద్యుత్ సరఫరా చేసుకుంటున్న సంగతి బయటపడింది. అదే గ్రామంలోని ప్రజలు కొంతమంది న్యూస్ 9 కి తెలిపారు. ఆదివారం మా ప్రతినిధి విలేకర్ బజారప్ప ఆ గ్రామాన్ని సందర్శించారు. ఆ లైన్మెన్ మధు జరుగుతున్న అవినీతిని ఒప్పుకున్నాడు. దానికి అతనే బాధ్యుడని తెలిపాడు. ಇಲ್ಲಿ ನಿರಂತರ ಜ್ಯೋತಿಗೆ ಐಪಿ ಸೆಟ್ಸ್ಗೆ ಎಚ್ ಟಿ ಲೈನ್ಗೆ ಹಾಕೊಂಡಿರ್ತಕ್ಕಂಥದ್ದು ತಾವು ನೋಡಿದ್ರಿ, ಕಣ್ಣಾರ ವೀಕ್ಷಣೆ ಮಾಡಿದ್ರಿ, ಏನಾಗ್ತಾ ಇದೆ ಇಲ್ಲಿ, ಏನು ನಡೀತಾ ಇದೆ ಇಲ್ಲಿ? ರೈತರುಗಳು ಪವರ್ ಕಟ್ ಇರೋದ್ರಿಂದ 7 ತಾಸು 4 ತಾಸು 3 ತಾಸು ಮಾಡಿರೋದ್ರಿಂದ ಈ ಥರ ಅನಧಿಕೃತವಾಗಿ ಪಂಪ್ ಸೆಟ್ಗಳನ್ನ ಬಳಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ 1 ಟಿ ಸಿ 2 ಟಿ ಸಿ ನಡೀತಿದ್ದಾವೆ, ಈಗ 2 ಟಿ ಸಿ, ಇದೊಂದು ಅದೊಂದು 3 ಟಿ ಸಿ ನಡೀತಿದ್ದಾವೆ. ಈ ಥರ ಎನ್ ಜಿ ವೈಗೆ ಹಾಕೊಂಡ್ರೆ ನಿರಂತರವಾಗಿ ಐ ಪಿ ಸೆಟ್ ನಡೀತೇವೆ. ಹೌದು. ಎಸ್ ಐ ಪಿ ಸೆಟ್ ಕನೆಕ್ಷನ್ ಇದಾವೆ ಈ ಲೈನಲ್ಲಿ? ಈ ಲೈನಲ್ಲಿ 2 ಟಿ ಸಿ ಇದಾವೆ. 2 ಟಿ ಸಿಗೆ ಅಂದರೆ 1 ಟಿ ಸಿಗೆ ಎಷ್ಟು ಐ ಪಿ ಸೆಟ್ಸ್ ಇರ್ತವೆ? ಇದ್ರಾಗ ಒಂದು 6 ಮೋಟ್ರ್ ಇದಾವೆ, 2 ಮೋಟ್ರ್ ಇರ್ಬೋದು. ಇಲ್ಲಿ ರೈತರನ್ನ ಕೇಳಿದ್ರೆ ಅರೌಂಡ್ ಏನಿಲ್ಲ ಅಂದರೆ ಸುತ್ತಮುತ್ತ ಒಂದು 20-25-50 ಮೋಟ್ರ್ ವರೆಗೆ ಇದಾವೆ ಸರ್, ಇದೆಲ್ಲ ಏನೇ ಕನೆಕ್ಷನ್ ಇದೆ ಅಂತಂದ್ರೆ ರೈತರು ಹೇಳ್ತಾ ಇದ್ದಾರೆ. ಮತ್ತು ತಾವು 10 ಮೋಟ್ರ್ ಅಂತ ಹೇಳ್ತೀರಾ? ಇಲ್ಲ, 6 ಒಂದೆರಡು 10 ಮೋಟ್ರೆ. ಮತ್ತು ಇದು ಅನಧಿಕೃತ ಅಲ್ವಾ? ಹೌದು, ಅನಧಿಕೃತ. ಮತ್ತು ಈಗ ತಾವು ಏನು ನೋಡ್ತೀರಿ ರೆಗ್ಯುಲರ್ ಆಗಿ? ಇದನ್ನು ನಾವೀಗ ಸಾರಿಗೆ ಗಮನಕ್ಕೆ ತಂದು ಮತ್ತೆ. ಅಲ್ಲ, ನೀವು ಏರಿಯಾ ಸೆಕ್ಷನ್ ಆಫೀಸರ್? ಹೌದು, ಸೆಕ್ಷನ್ ಆಫೀಸರ್, ಲೈನ್ಮ್ಯಾನ್ ಇದ್ದೀರಾ. ಮತ್ತು ದಿನನಿತ್ಯಂತ ತಮ್ಗೆ ಕಾಣಲ್ವಾ? ಇವಾಗ ನಾವು ಸರ್ ದಿನ ಬರ್ತಾ ಇರ್ತೀವಿ, ದಿನ ಹೋಗ್ತಾ ಇರ್ತೀವಿ. ಇದು ಲೋಡ್ ಶೆಡ್ಡಿಂಗ್ ಟೈಮಲ್ಲಿ ರಾತ್ರಿ ಕರೆಂಟ್ ಹೋಗೋದು ಟೈಮಿಗೂ ಬರೋ ಟೈಮಲ್ಲಿ ರೈತರಿಗೆ ಗೊತ್ತಾ? ಎಚ್ ಟಿಗೆ ಲೈನ್ ಹಾಕೊಳ್ಳಿಕ್ಕೆ ಅವಕಾಶ ಇದೆಯಾ? ಅವಕಾಶ ಇಲ್ಲ ಸರ್, ನಾವು ಮಾಡೋಕ್ಕೆ ಬರಲ್ಲ ಅದು. ಇದು ಇವ್ರು ಹೆಂಗಂತಂದ್ರೆ ಪಂಪ್ ಸೆಟ್ ಲೋಡ್ ಶೆಡ್ಡಿಂಗ್ ಆದ ಟೈಮು ಬಂದು ಆ ಟೈಮಲ್ಲಿ ನೋಡ್ಕೊಂಡು ಮತ್ತೆ ಮಾಡೋ ಚಾನ್ಸಸ್ ಇರ್ತದೆ. ಅಂದ್ರೆ ಎಲ್ಸ್ ಇಲ್ಲಂತಾನೆ ಡೈರೆಕ್ಟ್ ಆಗಿ ನೇರವಾಗಿ ರೈತರು ಹಾಕ್ಕೊಂತಾರೆ ಅಂದ್ರೆ ಈ ತರ ಮೆಕ್ಯಾನಿಕ್ಸ್ ಇದಾರೆ. ಈಗಿಂದ ಬಹಳಷ್ಟು ಜನ ಡೆತ್ ಆಗಿದ್ರಿ ಅಂತಂದು ಹೇಳಿದ್ರೆ ಏನಾಗಿತ್ತು ಅದು? ಅದು ಮೋಟರ್ಗಳನ್ನ ಕನೆಕ್ಷನ್ ಕೊಡಕ್ ಹೋಗಿ ಆತರ ಈ ತರ ಆಗಿ ಎಷ್ಟು ಜನ ಡೆತ್ ಆಗಿದ್ರು? 4-5 ಮಂದಿ ಮೇಲೆ ಈ ತರ ಎಸ್ ಇದಾವೆ. ಈ ತರ ಎನ್ ಜಿ ವೈ ಕನೆಕ್ಷನ್ ಎಷ್ಟು ಜನ? ಎನ್ ಜಿ ವೈ ಕನೆಕ್ಷನ್ ಮಾಮೂಲಿ ಐ ಪಿ ಸೆಟ್ ಇದ್ದಾಗ್ಲೂ ಮತ್ತೆ ಇದು ಇದಕ್ಕೂ. ಈಗ ಎನ್ ಜಿ ವೈಗೆ ಕನೆಕ್ಷನ್ ನೇರವಾಗಿ ಅವರೇ ತಗೊಂತಾರೆ? ಎನ್ ಜಿ ವೈ ಅದೇ ಹಿಂಗೆ ಹೋಗಕ್ಕಂದು ಕರೆಂಟ್ ಹೋದಾಗ ಹಿಂಗೆ ಮಾಡ್ಕೊಳ್ಳೋದು. ಇವಾಗ ನಿಮ್ಮ ಭಾಷೆಯಲ್ಲಿ ಇದನ್ನ ಏನು ನಂಬ್ತೀರಿ? ಈ ತರ ರಾಜಾರೋಷವಾಗಿ ಒಂದು ಎಚ್ ಡಿ ಲೈನ್ ತಗೊಂಡಿದ್ರೆ ಅನಧಿಕೃತ, ಇದಕ್ಕೆ ಏನು ಇರ್ತದೆ ಮುಂದಿನ ಕ್ರಮ? ಅದು ನಮ್ಮ ಸೆಕ್ಷನ್ ಆಫೀಸರ್ಗಳು ಅವ್ರ ಮೇಲಧಿಕಾರಿಗಳು. ಇದು ತಮ್ಮದು ನೆಗ್ಲಿಜೆನ್ಸ್ ಅನ್ಸಲ್ವಾ? ಅನಿಸ್ತಾ ನೆಗ್ಲಿಜೆನ್ಸಿ ನಾವು ಅಲ್ಲ. ಇದು ಯಾವ ಟೈಮಲ್ಲಿ ಆಗಿದೆ? ನಾನು ಇವತ್ತು ಸ್ಯಾಟರ್ಡೆ ಬಂದು ಹಂಗೆ ಬಂದು ಫೀಲ್ಡ್ ಅಲ್ಲಿ ಬಂದು ಹೋಗಿನಿ. ಇದು ಯಾವಾಗ ರಾತ್ರಿ ಆಗಿದೆಯೋ ಯಾವಾಗ ಆಗಿದ್ ನೋಡಿಲ್ಲ ನಾನು. ಈ ತರ ಎಷ್ಟು ಸರ್ಕಾರಕ್ಕೆ ಎಷ್ಟು ಲೂಟ್ ಲಾಸ್ ಲಾಸ್? ಮತ್ತೆ ಇದು ಯಾರು ಹೊಣೆಗಾರ ಹೊಣೆಗಾರದ್ದು? ತಮ್ಮ ಹೆಸರು ಮಧು. ಈಗ ಸೆಕ್ಷನ್ ಆಫೀಸರ್ ಯಾರಿದ್ರಲ್ಲಿ? ಈಗ ಸೆಕ್ಷನ್ ಆಫೀಸರ್ ನಮ್ಮ ಬಸರಾಜ್ ಸರ್ ಅಂತಿದ್ದಾರೆ. ಆಮೇಲೆ ಎ ಡಬ್ಲ್ಯೂ ಯಾರಿದ್ರಿಗೆ? ದಾಸ್ ಸರ್. ಇವ್ರು ಯಾರು ಈ ತರ ಬಹಳಷ್ಟು ಐಪಿ ಸೆಟ್ಗಳಿಗೆ ನಿರಂತರವಾಗಿ ನಡೀತಾ ಇದ್ರು ಕಂಟ್ರೋಲ್ ಮಾಡಕ್ ಆಗೋದಲ್ಲ ಅಂತೀರಿ?